ಉಡುಪಿ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಪ್ರಕರಣದ ತನಿಖೆ ನಡೀತದೆ ಈ ಬಗ್ಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತಿವೆ ಎಂದರು ಉಡುಪಿ ಕಾಲೇಜೊಂದರಲ್ಲಿ ವಿದ್ಯಾರ್ಥಿನಿಯ ವಿಡಿಯೋ ಚಿತ್ರೀಕರಣ ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡುತ್ತಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿತು ಬೀಗ ವಾಗ್ದಾಳಿ ಇದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ವಿದ್ಯಾರ್ಥಿನಿಯರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲು ಮಾಡಲಾಗಿದೆ ಈ ನಡುವೆ ಕೇಂದ್ರ ಮಹಿಳಾ ಆಯೋಗದ ಸದಸ್ಯೆ ಖುಷ್ಪು ಉಡುಪಿ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆದರೆ ಶೌಚಾಲಯದಲ್ಲಿ ಗುಪ್ತ ಕ್ಯಾಮ್ರಾವನ್ನು ಅಳವಡಿಸಿಲ್ಲ ಎಂದು ಅವರು ಸ್ಪಷ್ಟ ಸ್ಪಷ್ಟನೆ ನೀಡಿದ್ದಾರೆ ಆದರೆ ಮತ್ತೊಂದು ಕಡೆಯಲ್ಲಿ ಉಡುಪಿ ಘಟನೆ ಎನ್ ಐಗೆ ನೀಡುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಸಿ ಕ್ಯಾಮೆರಾ ಆಗಿಲ್ಲ ಅಂದ್ಬಿಟ್ಟು ಖುಷ್ಬು ಹೇಳ್ತಿದ್ದಾರೆ ಮಹಿಳಾ ಆಯೋಗದ ಕಡೆಯಿಂದ ಇಲ್ಲ ಇದನ್ನ ಎನ್ ಐಗೆ ವಹಿಸಲೇಬೇಕು ಈ ತನಿಖೆಯನ್ನು ಇದೊಂದು ರೀತಿಯಲ್ಲಿ ಜಿಹಾದಿ ಅಂತೇಳ್ಬಿಟ್ಟು ಬಿ ಜೆ ಪಿಗರು ಹೇಳ್ತಾ ಇದ್ದಾರೆ ಓಕೆ ಯಾವುದಾದ್ರೂ ಸಮಸ್ಯೆ ಆದರೆ ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನು ಕೊಡಬೇಕು ಸಮಸ್ಯೆಯನ್ನು ಯಾವ ರೀತಿ ಹತ್ತಿಕ್ಕಬೇಕು ಅನ್ನೋದನ್ನು ಯೋಚನೆ ಮಾಡುವ ಬದಲು ಹೆಣದ ಮೇಲೆ ರಾಜಕೀಯವನ್ನು ಮಾಡುವಂತಹ ತುಚ್ಚಿಯ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿ ಬಿ ಜೆ ಪಿಗರದ್ದು ಇದು ಸಿ ಎಮ್ ಸಿದ್ದರಾಮಯ್ಯ ಅವರು ರಾಂಗ್ ಆಗಿರೋ ರೀತಿ ಅಂದರೆ ಪೊಲೀಸ್ ಅವರು ತನಿಖೆ ನಡೆಸ್ತಾ ಇದ್ದಾರೆ ಮೂವರು ವಿದ್ಯಾರ್ಥಿನಿಯರನ್ನ ವಶಕ್ಕೆ ಪಡೆದವ್ರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಅಲ್ಲದೆ ಸಂತ್ರಸ್ತ ಯುವತಿಯನ್ನ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಹೇಳಿಕೆಯನ್ನ ಪಡೆಯಲಾಗ್ತಿದೆ ಆಕೆ ನೋವನ್ನ ಕೇಳಲಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಒಬ್ರು ಬಂದು ಹೇಳ್ತಾರೆ ಇದು ಜಿಹಾದಿ ಸಂಸ್ಕೃತಿ ಮತ್ತೊಬ್ಬರು ಬಂದು ಹೇಳ್ತಾರೆ ಇದನ್ನು ಎನ್ ಐ ಗೆ ಅಯ್ಯೋ ಕರ್ನಾಟಕದ ಪೊಲೀಸರು ಇದ್ದಾರೆ ಕರ್ನಾಟಕದ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ನೀವು ಹೆಣದ ಮೇಲೆ ರಾಜಕೀಯ ಮಾಡೋ ಪ್ರವೃತ್ತಿಯನ್ನು ದಯವಿಟ್ಟು ಬಿಡಿ ಅಂತ ಹೇಳಿಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ ಉಡುಪಿ ವಿಚಾರದಲ್ಲಿ ಆ ಮೋರದಿ ಯುವತಿಯರನ್ನು ಕೂಡ ವಿಚಾರಣೆ ಮಾಡಲಾಗ್ತಾಯಿದೆ ಎಸ್ ನೋಡಬೇಕು ತನಿಖೆ ಯಾವಂತ ಸಾಗುತ್ತೆ ಅಂತ ಮುಂದಿನ ಸುದ್ದಿ